ಹಲೋ ನಮಸ್ತೆ ವೆಬ್ ನ್ಯೂಸಲ್ಲಿ ನಿಮ್ಮ ಅರುಣ್ ಬಡ್ಗೆರ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಇವತ್ತು ಒಂದು ವಿಚಾರವನ್ನು ಹೇಳಬೇಕಾಗಿದೆ ಅದೇನು ಬೆಂಗಳೂರಿನ ಮೆಟ್ರೋ ವಿಚಾರ ಹೇಳಬೇಕಾಗಿದೆ ಏನು ಹೇಳುವಂಥದ್ದು ಏನಿದೆ ಅದರಲ್ಲಿ ಅಂತಂದಾಗ ಇವತ್ತೊಂದು ಘಟನೆ ನಡೆದಿದೆ ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಇರುವಂಥ ದೊಡ್ಡದೇನೂ ಅಲ್ಲ ಆದರೂ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಬೈಯಪ್ಪನಹಳ್ಳಿ ಮೆಟ್ರೋ ರೈಲ್ವೆ ನಿಲ್ದಾಣದ ಬಳಿ ಆಗಿರೋದು ಮೆಟ್ರೋ ಅಲ್ಲೇ ಒಳಗಡೆನೇ ಆಗಿರೋದು ಒಬ್ಬ ಲೇಡಿ ಬಂದು ಬ್ಯಾಗನ್ನು ಇಟ್ಟು ಹೋಗ್ಬಿಡ್ತಾರೆ ಮಿಸ್ ಆಗಿಟ್ಟರೋ ಅಥವಾ ಮರೆತೋದರೋ ಗೊತ್ತಾಗಿಲ್ಲ ಒಂದು ಬ್ಯಾಗನ್ನು ಇಟ್ಟು ಹೋಗ್ತಾರೆ ಅದು ತುಂಬ ಆಗುತ್ತೆ ಸುಮಾರು ಒಂದು ಎರಡು ಮೂರು ಗಂಟೆಗಳ ಕಾಲ ಬೆಳಗ್ಗೆ ಹತ್ತು ಮೂವತ್ತರಿಂದ ಹಾಗೆ ಇರುತ್ತೆ ಅದು ಯಾರೂ ಅಬ್ಸರ್ವ್ ಮಾಡಲ್ಲ ಹನ್ನೆರಡು ಗಂಟೆ ಆದಮೇಲೆ ಒಂದು ಅನುಮಾನ ಬರುತ್ತೆ ಆ ಬ್ಯಾಗ್ ಯಾಕಿಟ್ಟೋಗಿದ್ದಾರೆ ಯಾರು ಇಟ್ಟು ಹೋಗಿದ್ದಾರೆ ಅಂತೇಳಿ ಬಾಂಬ್ ಸ್ಕ್ವಾಡ್ ಹೋಗುತ್ತೆ ಡಾಗ್ ಸ್ಕ್ವಾಡ್ ಹೋಗುತ್ತೆ ಎಲ್ಲ ಚೆಕ್ ಮಾಡಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಒಬ್ರು ಲೇಡಿ ಬಂದುಬಿಟ್ಟು ಅದು ನನ್ನ ಬ್ಯಾಗ್ ಅಂತೇಳಿ ತೊಗೊಂಡು ಹೋಗ್ತಾರೆ ಜಸ್ಟ್ ಇಮ್ಯಾಜಿನ್ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಬೆಂಗಳೂರಿನ ಇರುವಂಥ ಸ್ಲೀಪ್ಸ್ ಸ್ಲೀಪಿಂಗ್ ಸ್ಟೈಲ್ಸ್ ಅಂತ ಕರೀತಾರೆ ಸೊ ಈ ಟೆರರಿಸ್ಟ್ಗಳ ಸೊ ಇಂಥವರೆಲ್ಲ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೆಗ್ಲಿಜೆನ್ಸಿ ತುಂಬ ಡೇಂಜರಸ್ ಆಗಿ ಕಾಣಿಸ್ಕೊಳ್ಳುತ್ತೆ ಒಂದು ಕಡೆಗೆ ತಾಲಿಬಾನ್ ಈಗಾಗಲೇ ಅಫ್ಘಾನಿಸ್ತಾನದಲ್ಲಿ ಹೇಗೆ ಮಾಡ್ತಾ ಇದೆ ಅಂತ ಗೊತ್ತಿದೆ ನಿಮಗೆ ಆಮೇಲೆ ಜೊತೆಗೆ ವಾರ್ನಿಂಗನ್ನು ಕೂಡ ಕೊಡ್ತಾ ಇದ್ದಾವೆ ಜೊತೆಗೆ ಅಲರ್ಟನ್ನು ಕೂಡ ಮಾಡಲಾಗಿದೆ ಈಗ ಸೆಂಟ್ರಲ್ನಿಂದ ಎಲ್ಲ ಕಡೂ ಕೂಡ ಎಚ್ಚರಿಕೆ ಇದೆ ಹೀಗಿರಬೇಕಾದ್ರೆ ಯಾಕೆ ಈ ಪರಿಸ್ಥಿತಿ ಬಂತು ಮೆಟ್ರೋ ಸ್ಟೇಷನ್ನಲ್ಲಿ ಹೋಗೋಣ ಆಗಿ ಹೋಗೋಣ ಅದಕ್ಕೆ ಇನ್ಫಾರ್ಮೇಷನ್ಗೆ ಮೆಟ್ರೋ ನಿಲ್ದಾಣದಲ್ಲಿ ಏನಾಗಿದೆ ಫಸ್ಟ್ ಮೊದಲನೇದಾಗಿ ದೆಹಲಿಯ ನಂತರ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಮೆಟ್ರೋ ಸ್ಥಾಪನೆ ಆದ ನಂತರ ಇಡೀ ದೇಶದಲ್ಲಿ ಎರಡನೆಯ ಮೆಟ್ರೋ ಸ್ಥಾಪನೆಯಾಗಿದ್ದು ಕರ್ನಾಟಕ ಅದು ಬೆಂಗಳೂರಿನಲ್ಲಿ ಅನ್ನೋ ಹೆಮ್ಮೆ ನಮಗಿದೆ ಬಟ್ ಇದಕ್ಕೆ ಇರಬೇಕಾದಂತಹ ಮಹತ್ವ ಹೇಗಿರಬೇಕಾಗಿತ್ತು ಭದ್ರತೆ ಹೇಗಿರಬೇಕಾಗಿತ್ತು ದೆಹಲಿಯಲ್ಲಿ ಸಂಪೂರ್ಣವಾಗಿ ಸಿ ಐ ಎಸ್ ಎಫ್ಗೆ ಕೊಟ್ಟಿದ್ದಾರೆ ಅದನ್ನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸಿಗೆ ಅದು ಮೆಟ್ರೋನ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅದರ ಭದ್ರತೆಯನ್ನು ಸಿ ಐ ಎಸ್ ಎಫ್ ನೋಡಿಕೊಳ್ಳತ್ತೆ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಆಸ್ಪಾಸ್ನಲ್ಲಿ ಒಂದು ಕೆ ಎಸ್ ಐ ಎಸ್ ಎಫ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಸೇಮ್ ಸಿ ಐ ಎಸ್ ಎಫ್ ರೀತಿಯಲ್ಲೇ ಇಲ್ಲಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬಳಕೆ ಮಾಡ್ಕೊಳ್ಳೋಣ ಅದನ್ನು ವಿಧಾನಸೌಧ ಹೈಕೋರ್ಟು ಡ್ಯಾಮ್ಗಳು ಜೊತೆಗೆ ಮೆಟ್ರೋ ವಿಮಾನ ನಿಲ್ದಾಣಗಳು ಇಂಥಗಳಲ್ಲೆಲ್ಲ ಅವುಗಳಿಗೆ ಭದ್ರತೆಯನ್ನು ಕೊಡೋದಕ್ಕೋಸ್ಕರ ಈ ಟೀಮನ್ನು ಬಳಕೆ ಮಾಡ್ಕೊಳ್ಳೋಣ ಅಂತ ಹೊರಟರು ಓಕೆ ಫೈನ್ ಒಂದು ಬ್ಯಾಚ್ ಕೂಡ ಬಂತು ಅದಾದ ನಂತರ ಅವರಿಗೆ ನೇಮಕಗಳನ್ನು ಕೂಡ ಮಾಡಿಕೊಂಡರು ಆದರೆ ಈಗ ಬರೆದಿರುವಂಥ ಪ್ರಶ್ನೆ ಏನು ಅಂತಂದರೆ ಈ ಮೆಟ್ರೋ ರೈಲ್ವೆ ನಿಲ್ದಾಣ ಒಟ್ಟು ಐವತ್ತೊಂದು ಸ್ಟೇಷನ್ಗಳು ಈಗ ಬೆಂಗಳೂರಿನಲ್ಲಿದೆ ಐವತ್ತು ಒಂದು ಸ್ಟೇಷನ್ಗಳು ಅದರಲ್ಲಿ ಐದರಿಂದ ಆರು ಸ್ಟೇಷನ್ಗಳಿಗೆ ಮಾತ್ರ ಈ ಕೆ ಎಸ್ ಐ ಎಸ್ ಎಫ್ ಅವ್ರನ್ನ ನೇಮಕ ಮಾಡಿಕೊಂಡಿದ್ದಾರೆ ಇಡೀ ಸಂಪೂರ್ಣವಾಗಿ ಆ ಇಡೀ ಮೆಟ್ರೋದವಳಿಗೆ ಐವತ್ತೊಂದು ಸ್ಟೇಷನ್ಗಳಿಗೂ ಕೂಡ ಇವ್ರನ್ನ ನೇಮಕ ಮಾಡಿಕೊಳ್ಬೇಕು ಅಂತ ಒಂದು ಬಟಾಲಿಯನ್ ಕೂಡ ಅಲ್ಲಿ ತಗೊಂಡ್ರು ಅದಕ್ಕೆ ಅಧಿಕಾರ ನೇಮಕ ಮಾಡಿದ್ರು ಆಮೇಲೆ ತೆಗೆದುಬಿಟ್ರು ಬಿಟ್ರು ಬಟಾಲಿಯನ್ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ರು ಯಾಕೆ ಅನ್ನುವಂಥ ಪ್ರಶ್ನೆ ಬಂದಾಗ ಒಂದಿಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತೆ ಅದಕ್ಕೆ ಏನು ಮಾಡಿದ್ರು ಅಂತಂದರೆ ರಿಟೈರ್ಡ್ ಆಗಿರುವಂಥ ಡಿ ಜಿನೋ ಐ ಜಿನೋ ಯಾರಿದ್ದಾರೆ ಅವ್ರನ್ನ ನೇಮಕ ಮಾಡಿಕೊಂಡ್ರಂತೆ ಮಾಡಿಕೊಂಡ ನಂತರ ಅದಕ್ಕೆ ಒಂದು ಪ್ರೈವೇಟ್ ಆಗಿರುವಂಥ ಏಜೆನ್ಸಿಯನ್ನು ಸೆಕ್ಯುರಿಟಿ ಏಜೆನ್ಸಿಯನ್ನು ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾರೆ ಒಂದು ಮೆಟ್ರೋ ಸ್ಟೇಷನನ್ನು ನೋಡ್ಕೊಳ್ಳೋಕ್ಕೆ ಪ್ರೈವೇಟ್ ಏಜೆನ್ಸಿಯನ್ನು ತಗೊಂಡಿರೋದು ಬಹಳ ನೆಗ್ಲಿಜೆನ್ಸಿ ಮತ್ತು ನಿರ್ಲಕ್ಷ್ಯಕ್ಕೆ ಎಡೆ ಮಾಡಿಕೊಡುತ್ತೆ ಕಾರಣ ಆ ಸೆಕ್ಯುರಿಟಿ ಏಜೆನ್ಸಿಯಲ್ಲಿರುವಂಥವರೇನಿದ್ದಾರೆ ಅವರಿಗೆ ಯಾವುದೇ ಟ್ರೈನಿಂಗ್ ಕೊಟ್ಟಿಲ್ಲ ಅಂತೆ ನನಗೆ ಆಂತರಿಕವಾಗಿ ಸಿಕ್ಕಿರುವಂಥ ಮಾಹಿತಿನ ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವುದೇ ರೀತಿಯಾದಂಥ ವೆಪನ್ ಟ್ರೈನಿಂಗ್ಸ್ಗಳಿಲ್ಲ ಇಂಥದ್ದು ಬಂದರೆ ಜಸ್ಟ್ ಇನ್ಫಾರ್ಮ್ ಮಾಡುವಂಥ ಕೆಲಸ ಬಟ್ ವೆಲ್ ಟ್ರೈನ್ಡ್ ಅಂತೂ ಅಲ್ಲ ಅವರು ಅವರೆಲ್ಲ ಬಿಹಾರು ಉತ್ತರ ಪ್ರದೇಶ ಈ ಕಡೆಗಿರುವಂಥವರು ಆ ಸೆಕ್ಯೂರಿಟಿ ಫೋರ್ಸಲ್ಲಿರುವಂಥವ್ರು ಅವ್ರನ್ನ ಅದಕ್ಕೆ ಹಾಕ್ಕೊಂಡಿದ್ದಾರೆ ಯಾಕಪ್ಪ ಹೀಗಾಗಿದೆ ಅಂತ ನಾನು ಒಂದಿಷ್ಟು ವಿಚಾರಿಸಿದ್ದೆ ಅವ್ರು ಹೇಳೋದೇನು ಅಂತಂದರೆ ಇಲ್ಲ ಸರ್ ನಮಗೆ ಗೌರ್ಮೆಂಟಿಂದ ಸಂಬಳ ಅಂತೂ ಬರುತ್ತೆ ನಮ್ಮ ಕೆ ಎಸ್ ಐ ಎಸ್ ಎಫ್ ಅವ್ರನ್ನ ಹಾಕಿದ್ರಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಗೌರ್ಮೆಂಟೇ ಸಂಬಳ ಕೊಡುತ್ತೆ ಅವ್ರೇನು ಕೊಡಬೇಕಾಗಿಲ್ಲ ಬಟ್ ಇಲ್ಲಿ ಆಗಿರೋದೇನು ಅಂತಂದರೆ ಈ ಮೆಟ್ರೋ ಸ್ಟೇಷನ್ನಲ್ಲಿ ಒಬ್ಬರನ್ನ ಇನ್ಚಾರ್ಜ್ ಅಂತ ಮಾಡ್ಕೊಂಡಿದ್ದಾರೆ ರಿಟೈರ್ಡ್ ಆಗಿರುವಂಥ ಒಬ್ಬ ಆಫೀಸರ್ನ ಅದಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ ಅವರು ಈ ಸೆಕ್ಯುರಿಟಿ ಏಜೆನ್ಸಿಯವರಿಗೆ ಹೇಳ್ತಾರೆ ಯಾಕೆ ಮೆಟ್ರೋ ಅನ್ನುವಂಥದ್ದು ಏನಿದೆ ಅದು ಅವರಿಗೆ ಫಂಡನ್ನು ಮಾಡುತ್ತೆ ಈ ಸೆಕ್ಯುರಿಟಿಯನ್ನು ಕೊಡೋಕ್ಕೋಸ್ಕರ ಅರೆ ಗೌರ್ಮೆಂಟಿಂದಲೇ ಇರುವಂಥ ಕೆ ಎಸ್ ಐ ಎಸ್ ಎಫಲ್ಲಿ ಇರುವಂಥವ್ರ ಎಂಪ್ಲಾಯಿಗಳನ್ನು ನೀವು ಹಾಕ್ಕೊಳ್ಬಹುದು ದುಡ್ಡು ಕೊಡುವಂಥ ಅಗತ್ಯತೆ ಇಲ್ಲ ಆದರೆ ನೀವು ಪ್ರೈವೇಟಲ್ಲಿ ದುಡ್ಡು ಕೊಡ್ತಾ ಇದ್ದೀರಾ ಅಂತಂದಾಗ ಅಲ್ಲೇ ಇರೋದು ಅದೇ ಹೇಳದ್ನಲ್ಲ ನಿಮಗೆ ಮೊನ್ನೆ ಎಲ್ಲ ಹೇಳ್ತಾ ಇದ್ನಲ್ಲ ಕಾಸು ಅವರ ಬಳಿಯಿಂದಲೂ ಕಾಸು ತಗೊಳ್ಳುವಂಥ ಕೆಲಸ ನಡೆಯುತ್ತೆ ಅನ್ನುವಂಥ ಆರೋಪ ಬಹುದೊಡ್ಡದಾಗಿದೆ ಬಹುದೊಡ್ಡದಾಗಿದೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಯಾಕೆ ಈ ಕೆ ಎಸ್ ಐ ಎಸ್ ಎಫ್ನವ್ರು ಇರಬೇಕಾದ್ರೆ ಈ ಪ್ರೈವೇಟ್ನವ್ರಿಗೆ ಯಾಕೆ ಕೊಡ್ತಾ ಇದ್ದೀರ ಮೆಟ್ರೋ ಸ್ಟೇಷನ್ಸ್ ಹೆಚ್ಚು ಕಡಿಮೆ ಆದ್ರೆ ಜನರಿಗೆ ಏನಾದರೂ ಮೆಟ್ರೋ ಸ್ಟೇಷನ್ಗಳಲ್ಲಿ ಯಾರು ಹೊಣೆ ಹೊತ್ಕೊಳ್ತಾರೆ ಪ್ರೈವೇಟ್ನವ್ರ ಬಗ್ಗೆ ಬರಳು ಮಾಡಿ ತೋರಿಸ್ತೀರಾ ಬೆರಳು ಮಾಡಿ ತೋರಿಸ್ತೀರಾ ಇಲ್ಲ ಈಗಾಗಲೇ ಹಲವು ಘಟನೆಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಆರು ಏಳು ಪ್ರಕರಣಗಳಾಗಿದೆ ಯಾರೋ ಒಳಗಡೆಗೆ ಹೋಗ್ತಾರೆ ಯಾರೋ ಮೆಟ್ರೋ ಸ್ಟೇಷನ್ಗಳ ಅಡ್ಡಾಡ್ತಾರೆ ಕಳ್ಳತನ ಆಗುತ್ತೆ ಅಲ್ಲೆಲ್ಲ ಕೇಸ್ಗಳಾಗಿದೆ ದಾಖಲಾಗಿದೆ ಗಮನಕ್ಕೆ ಇರಬೇಕು ಒಂದು ಆರು ಪ್ರಕರಣಗಳಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ರೀತಿಯಾಗಿ ಯಾರು ಕೇಳೋರು ಯಾರು ಹೇಳೋರು ಸೊ ಅದಕ್ಕೆ ಐವತ್ತೊಂದು ಸ್ಟೇಷನ್ಗಳಿಗೆ ನೀವು ಐದಾರು ಐದಾರು ಮಾತ್ರ ಎಫ್ ಕೊಡ್ತಾ ಇದ್ರಲ್ಲ ಯಾಕೆ ಬಟಾಲಿಯನನ್ನು ಯಾವ ರಚನೆ ಮಾಡಿದರೆ ಅದನ್ನು ಬಟಾಲಿಯನ್ ರಚನೆ ಮಾಡಿಬಿಟ್ಟು ಕೊಡಿ ಅವರಿಗೆ ಒಂದು ಜವಾಬ್ದಾರಿಯುತವಾಗಿರುವಂಥ ಕಾರ್ಯವನ್ನು ನಿರ್ವಹಿಸಲಿ ಎಲ್ಲದರಲ್ಲೂ ದುಡ್ಡು ಭದ್ರತೆಯಲ್ಲೂ ಕೂಡ ದುಡ್ಡು ಹೊಡೆಯುವಂಥ ಯೋಚನೆ ಯಾಕ್ರಿ ಬೇಕು ಯಾಕಿಂತ ರಿಸ್ಕನ್ನು ತೆಗೆದುಕೊಳ್ತಾ ಇದ್ದೀರಾ ಕಮೋನ್ ಮಾನ್ಯ ಗೃಹ ಸಚಿವರೇ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಅವರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರ ಇದೆ ಗೃಹ ಸಚಿವರು ನೀವು ಇದ್ದೀರಾ ಅರಗ ಜ್ಞಾನೇಂದ್ರ ಅವರೇ ದಯವಿಟ್ಟು ಇದನ್ನ ಈಗ ಆಲ್ರೆಡಿ ಏನೋ ಹೇಳ್ತಾ ಇದ್ದೀರ ನನಗೆ ಒಂದಿಷ್ಟು ಸಹ ಹೇಳ್ತಾ ಇದ್ದಂಥ ಮಾಹಿತಿ ಏನು ಅಂತಂದರೆ ಈ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ವರೆಗೂ ಕೂಡ ಈ ಲೆಟ್ರ್ ಹೋಗಿದೆ ಬಟಾಲಿಯನನ್ನು ಕ್ರಿಯೇಟ್ ಮಾಡಬೇಕು ಮೆಟ್ರೋಗೆ ಹಾಕಬೇಕು ಅಂತ ಹೇಳಿ ಅದನ್ನು ಹಾಗೆ ಹೋಲ್ಡ್ ಮಾಡಿಟ್ಕೊಂಡಿದ್ದೀರಾ ಹೆಚ್ಚು ಕಡಿಮೆ ಆಗೋದ್ರೊಳಗೆ ಅದನ್ನು ನಿಭಾಯಿಸ್ಕೊಳ್ಳಿ ಏನೂ ಕಷ್ಟ ಆಗೋಲ್ಲ ಇದಾರೆ ಕೆಲಸ ಮಾಡೋರನ್ನ ಇಲ್ಲಿಗೆ ಹಾಕ್ಕೊಳ್ಳಿ ಕೆ ಎಸ್ ಐ ಎಸ್ ಎಫ್ ಅವ್ರಿಗೆ ಅದನ್ನು ಕೊಡಿ ಮೆಟ್ರೋ ನಿಭಾಯಿಸ್ಕೊಳ್ತಾರೆ ಯಾರ್ಯಾರು ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ಟು ದುಡ್ಡಿಗೋಸ್ಕರ ರಿಸ್ಕಿಗೆ ಹಾಕಬೇಡಿ ಜನರನ್ನು ಬಹಳಷ್ಟು ಮೆಟ್ರೋ ಸ್ಟೇಷನ್ಸ್ಗಳೇ ಟಾರ್ಗೆಟ್ ಆಗ್ತಾ ಇರೋದು ಅವ್ರಿಗೆ ಈಸಿ ಮೆಟ್ರೋ ಸ್ಟೇಷನ್ಸ್ಗಳನ್ನ ಟಾರ್ಗೆಟ್ ಮಾಡೋದು ಕಾರಣ ಜನ ಎಲ್ಲ ಮೆಟ್ರೋದಲ್ಲಿ ಓಡಾಡುವಂಥವ್ರ ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿದೆ ಒಂದು ಟಾರ್ಗೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇದೆ ಅಂತೆ ನೋಡಿ ಫೈಲ್ ಅದು ಅಂದರೆ ಏನೋ ಮೂರು ಬಟಾಲಿಯನ್ ಕ್ರಿಯೇಟ್ ಮಾಡೋಕ್ಕೆ ಅವುಗಳನ್ನು ನೋಡಿ ಯಾಕೆ ಅದನ್ನು ನೆಗ್ಲಿಜೆನ್ಸಿ ಮಾಡ್ತಾಯಿದ್ರು ಭದ್ರತೆ ವಿಚಾರದಲ್ಲಿ ಯಾವತ್ತೂ ನೆಗ್ಲೆಟ್ ಮಾಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರೇ ದಯವಿಟ್ಟು ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ಜಸ್ಟ್ ಅವ್ರು ಯಾರೋ ಬ್ಯಾಗ್ ಬಿಟ್ಟೋದ್ರು ಯಾರೋ ನಿಜವಾಗಿಯೂ ಕೂಡ ಅದರಲ್ಲಿ ಏನಾದರೂ ಇಟ್ಟು ಹೋಗಿಬಿಟ್ಟಿದ್ರೆ ಏನಾಗಿರೋದು ಪರಿಸ್ಥಿತಿ ಜಸ್ಟ್ ಇಮ್ಯಾಜಿನ್ ಏನಾಗುತ್ತೆ ಪರಿಸ್ಥಿತಿ ಅಂತೇಳಿ ಹಂಗಾಗೋದು ಬೇಡ ಬಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮದಿದೆ ಸೊ ಹಾಗಾಗಿ ಪ್ರೈವೇಟನ್ನು ಕಿತ್ ಹಾಕಿ ಕೆ ಎಸ್ ಐ ಎಸ್ ಎಫ್ ಅವ್ರನ್ನ ಅಲ್ಲಿಗೆ ಹಾಕಿ ಕೆಲಸ ಮಾಡಲಿ ಅವರು ಐವತ್ತೊಂದು ಸ್ಟೇಷನ್ಸ್ಗಳಿದೆ ಅವ್ರನ್ನೆಲೆಲ್ಲೆಲ್ಲೋ ಹಾಕ್ತಾ ಇದ್ದೀರಾ ಅದ್ರ ಬದಲಾಗಿ ಅಲ್ಲಿಗೆ ವರ್ಕ್ ಮಾಡಲಿ ಅವರು ಅಷ್ಟೇ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ಈ ವಿಚಾರವನ್ನು ಕಾರಣ ಇವತ್ತು ನಡೆದಿರುವಂಥ ಇನ್ಸಿಡೆಂಟಿಂದ ಆ ವಿಚಾರವನ್ನು ಬೆಳಕಿಗೆ ತರಬೇಕಾಗಿದೆ ಕಾರಣ ಅವ್ರು ಪ್ರೈವೇಟ್ನಲ್ಲಿರುವಂಥವ್ರು ಯಾರೂ ಟ್ರೈನ್ಡ್ ಅಲ್ಲ ಇವರಿಗೆ ಒಳ್ಳೆ ಟ್ರೈನಿಂಗನ್ನು ಕೊಟ್ಟಿದ್ದೀರಾ ಕೆ ಎಸ್ ಐ ಎಸ್ ಎಫ್ನಲ್ಲಿ ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಕೂಡ ಈ ರೀತಿಯಾಗಿ ಟ್ರೈನಿಂಗ್ ಕೊಟ್ಟಿರಲಿಲ್ಲ ಹೈದರಾಬಾದಲ್ಲಿ ಕಳಿಸಿ ಅವ್ರನ್ನ ಟ್ರೈನಿಂಗ್ ಕೊಟ್ಟಿದ್ರು ನ್ಯಾಷನಲ್ ಲೆವೆಲ್ ರೀತಿಯಲ್ಲಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟಿರೋದು ಸ್ಟೇಟ್ ಲೆವೆಲ್ ಅಲ್ಲ ವೆಲ್ ಟ್ರೈನ್ಡ್ ಅವರೆಲ್ಲರೂ ಅವ್ರನ್ನ ಕಳಿಸಿ ಯೂಟಿಲೈಸ್ ಮಾಡ್ಕೊಳ್ಳಿ ಮೆಟ್ರೋಗಳಿಗೆ ಅವರನ್ನು ಯಾಕೆ ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ದಯವಿಟ್ಟು ಗಮನ ಹರಿಸಿ ಸೊ ಇಲ್ಲಿಗೆ ವೆಬ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ ನಾನು ಹೋಗ್ಬಿಟ್ಟು ಬರ್ತೀನಿ ಥ್ಯಾಂಕ್ ಯು